ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಯಲಗೂರು ಆಂಜನೇಯ ದೇವಸ್ಥಾನದ ಕಾಣಿಕೆ ಹುಂಡಿ ಎಣಿಕೆ. ಕೃಷ್ಣಾ ತೀರದ ಸುಕ್ಷೇತ್ರ ಯಲಗೂರು ಆಂಜನೇಯ ದೇವಸ್ಥಾನದಲ್ಲಿನ ಹುಂಡಿಗಳ ಎಣಿಕೆ ಪ್ರಕ್ರಿಯೆ ಬೆಳಗಿನ ಜಾವದಿಂದ ಆರಂಭಗೊಂಡಿದ್ದು ಇಲ್ಲಿಯವರೆಗೆ 26 ಲಕ್ಷ ನಗದು ಮತ್ತು 5 ಗ್ರಾಂದಷ್ಟು ಚಿನ್ನ ಸಂಗ್ರಹವಾಗಿದೆ. ದೇವಸ್ಥಾನ ಕಮಿಟಿ ಹಾಗೂ ಡಿಸಿ ಕಂದಾಯ ಇಲಾಖೆ ಅಧಿಕಾರಿಗಳ ನಡುವೆ 3 ಹುಂಡಿ ಒಡೆದು ಹಣ ಎಣಿಸುವ ಕಾರ್ಯ ಪ್ರಾರಂಭಗೊಂಡಿತ್ತು. ಯಲಗೂರು ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿ ಎಣಿಕೆ ಕಾರ್ಯದಲ್ಲಿ ತೊಡಗಿದ್ದು ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. 2015ರಲ್ಲಿ ಹುಂಡಿಯಲ್ಲಿ ಕೆಲವರು ಎಣ್ಣೆ ಸುರಿದಿದ್ದರಿಂದ ಕೆಲ ನೋಟುಗಳು ಎಣ್ಣೆಯಲ್ಲಿ ಹಾಳಾಗಿದ್ವು. ಆದರೆ ಈ ಬಾರಿ ಈ ತರಹದ ಯಾವುದೇ ನೋಟುಗಳು ಹಾನಿಯಾಗಿರುವುದಿಲ್ಲ ಎಂದು ಸಿಬ್ಬಂದಿಗಳು ತಿಳಿಸಿದ್ದಾರೆ. ಆದರೆ ಕೆಲ ನೋಟುಗಳಂತೂ ಎಣಿಕೆಗೆ ಬಾರದಷ್ಟು ಹರಿದು ಹೋಗಿದ್ವು. ಆ ಹಣವನ್ನು ಯಲಗೂರು ದೇವಸ್ಥಾನ ಕಮಿಟಿ ಹೆಸರಿನಲ್ಲಿ ಸ್ಥಳೀಯ ಸಿಂಡಿಕೇಟ್ ಬ್ಯಾಂಕಿಗೆ ಠೇವಣಿ ಮಾಡಲಾಗುತ್ತೆ. ಇಲ್ಲ, ಇದಕ್ಕೆ ಕಳಿಸ್ತಾ ಇರ್ತೀನಿ, ಬೋಟ್ ಮಾಡಿ. ಕ್ಯಾಮ್ರಾ ಹಂಗೆ ಇರಬೇಡ, ಯಾರ ಓಡಿ ಬಂದಿರುತ್ತೆ ನಿಮ್ಮ ಕೆಪಿಸಿಸಿ ಕಿಸಾನ್ ಘಟಕದ ಕಾರ್ಯದರ್ಶಿಯಾಗಿ ಜಿಆರ್ ಪಾಟೀಲರು ಆಯ್ಕೆ. ಸ್ವಾಮಿನಾಥನ್ ಆಯೋಗದ ಪ್ರಕಾರ ಕೃಷಿಯನ್ನು ಅವಲಂಬಿಸಿರುವ ಎಲ್ಲ ರೈತಾಪಿ ಜನರಿಗೆ ಹತ್ತಿರವಾಗಿ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಕಿಸಾನ್ ಘಟಕದ ಕಾರ್ಯದರ್ಶಿಯಾಗಿ ಶ್ರೀ ಜಿಆರ್ ಪಾಟೀಲ್ರನ್ನ ಹುಬ್ಬಳ್ಳಿ, ಧಾರವಾಡ, ಗದಗ ಕಾರ್ಯದರ್ಶಿಯಾಗಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಮೇಲು ಉಸ್ತುವಾರಿಯನ್ನ ವಹಿಸಿಕೊಳ್ಳಲಾಗಿದೆ. ಇನ್ನು ಜಿಆರ್ ಪಾಟೀಲರು ಅಧಿಕಾರ ಅಲಂಕರಿಸುತ್ತಿದ್ದಂತೆ ಬಾಗಲಕೋಟೆಯಲ್ಲಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು. ಇವರು ಜಿಆರ್ ಪಾಟೀಲ್ ಅವರು ನಮ್ಮ ಇದೇ ಬಿಳಿಗಿ ತಾಲೂಕಿನ ಕೊರ್ತಿ ಗ್ರಾಮದವರು. ಈ ನಮ್ಮ ಗ್ರಾಮದ ಒಬ್ಬ ವ್ಯಕ್ತಿ ಇಂಥ ಒಂದು ಉನ್ನತ ಮಟ್ಟದ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅಂದರೆ ನಮ್ಮ ಹೆಮ್ಮೆಯ ವಿಷಯ. ಇದೇ ತರನಾಗಿ ಅವರು ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಿ ಎಲ್ಲ ರೈತರ ಏಳಿಗೆಯ ಬಗ್ಗೆ ಶ್ರಮಿಸಬೇಕೆಂದು ಅವರಲ್ಲಿ ಈ ಕೊರ್ತಿ ಗ್ರಾಮದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಸ್ವಾಮಿನಾಥನ್ ಆಯೋಗದ ಪ್ರಕಾರ ರೈತರಿಗೆ ಯೋಗ್ಯವಾದ ಬೆಲೆ ಸಿಗಬೇಕು, ಬೆಳೆದಂತ ಬೆಳೆಗೆ ಮಾರ್ಕೆಟ್ ಸಿಗಬೇಕು, ಅದರ ಜೊತೆಗೆ ದಾಸ್ತಾನುಗಳನ್ನು ಮಾಡಲಿಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಆಗಬೇಕು. ಈ ಎಲ್ಲಾ ನಿಟ್ಟಿನಲ್ಲಿ ನಮ್ಮ ಕಿಸಾನ್ ಘಟಕ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ. ಕೃಷಿಯನ್ನು ಅವಲಂಬಿಸಿರತಕ್ಕಂತ ಆ ರೈತಾಪಿ ಕುಟುಂಬದ ಜೊತೆ ಯಾವ್ಯಾವ ಸಂಬಂಧಗಳಾದವಲ್ಲ, ಆ ಕೃಷಿಕ ವರ್ಗನು ಕೂಡ ಅವಕ್ಕೂ ಈ ಸಾಕಷ್ಟು ಅನುಕೂಲ ಮಾಡ್ತಾರೆ. ನನಗೆ ಈ ಪಕ್ಷದಲ್ಲಿ ಉನ್ನತವಾದ ಹುದ್ದೆ ಕೊಡಲಿಕ್ಕೆ ಕಾರಣೀಭೂತರಾದಂತ ನಮ್ಮ ಜಿಲ್ಲೆಯ ನಾಯಕರಿಗೆ, ಹಿತೈಷಿಗಳಿಗೆ, ಸ್ನೇಹಿತರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯ ಘಟಕದ ನಾಯಕರಿಗೆ ಹಾಗೂ ಕಾರ್ಯಕರ್ತರಿಗೆ ನಾನು ತುಂಬಾ ಹೃದಯದಿಂದ ಅಭಿನಂದಿಸುತ್ತೇನೆ. ಬಸ್ನಲ್ಲಿ ಸಂಚರಿಸಿ ಜನರ ಸಮಸ್ಯೆ ಆಲಿಸಿದ ಯತ್ನಾಳ್. ಐತಿಹಾಸಿಕ ನಗರಿ ವಿಜಯಪುರ್ನ ಶಾಸಕ ಬಸನಗೌಡ ಪಾಟೀಲ್
ನಗರ ಸಾರಿಗೆ ಬಸ್ನಲ್ಲಿ ವಿಜಯಪುರ ನಗರದಲ್ಲಿ ಸಂಚರಿಸಿ ನಗರ ಪ್ರದಕ್ಷಿಣೆ ಹಾಕಿ ನಗರದಲ್ಲಿನ ಸಮಸ್ಯೆಗಳನ್ನು ಪರಿಹರಿಸುವ ಯತ್ನ ಮಾಡಿದ್ರು. ವಿಜಯಪುರ ನಗರದ ಪ್ರತಿ ಬಡಾವಣೆಗೂ ಬಸ್ನಲ್ಲಿಯೇ ಸಂಚರಿಸಿದ ಯತ್ನಾಳ್ ಅಲ್ಲಿಯ ನಿವಾಸಿಗಳ ಹತ್ತಿರ ಮಾತನಾಡಿಸಿ ಬಡಾವಣೆಯಲ್ಲಿರುವ ಸಮಸ್ಯೆಗಳನ್ನು ಆಲಿಸಿದ್ರು. ಇದೇ ಸಂದರ್ಭದಲ್ಲಿ ಬಸ್ ಸೌಲಭ್ಯವಿಲ್ಲ ಎಂದ ಬಡಾವಣೆಗಳಿಗೆ ಬಸ್ ಸೌಲಭ್ಯ ನೀಡುವುದಾಗಿ ಭರವಸೆ ಕೂಡ ನೀಡಿದ್ರು. ನಗರದ ಪ್ರತಿಯೊಂದು ಬಡಾವಣೆ ಕಾಲೋನಿಗಳಿಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ನಗರ ಪ್ರದಕ್ಷಿಣೆ ಮಾಡಲಾಗ್ತಾ ಇದೆ. ಇದು ಹೀಗೆಯೇ ಮುಂದುವರಿಯಲಿದ್ದು ತುಕ್ಕು ಹಿಡಿದಿರುವ ಜಿಲ್ಲಾ ಆಡಳಿತವನ್ನ ಚುರುಕುಗೊಳಿಸುವ ಸಲುವಾಗಿ ಈ ಪ್ರದಕ್ಷಿಣಾ ಕಾರ್ಯಕ್ರಮ ಮಾಡುತ್ತಿರುವುದಾಗಿ ಹೇಳಿದ್ರು. ಅದರಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮಹಾನಗರ ಪಾಲಿಕೆ ಮೇಯರ್ ಸುನಂದಾ ಲೋಗಾವಿ ಹಾಗೂ ವಿಜಯಪುರ ಉಪವಿಭಾಗ ಡಿವೈಎಸ್ಪಿ ಅಶೋಕ್ ಸಾಥ್ ನೀಡಿದ್ರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಸವನಗೌಡ ಪಾಟೀಲ್ ಯತ್ನಾಳ್ ಬಡಾವಣೆಯಲ್ಲಿ ಆಗಬೇಕಾದ ಕಾರ್ಯಗಳ ಕುರಿತು ನೋಟ್ಸ್ ಬರಿತಾ ಇದ್ರು. ಯತ್ನಾಳ್ ಬಸ್ನಲ್ಲಿ ಸಂಚರಿಸ್ತಾ ಇದ್ರೆ ಅವರ ಬೆಂಬಲಿಗರು ದ್ವಿಚಕ್ರ ವಾಹನದಲ್ಲಿ ಬೆನ್ನು ಬಿದ್ದಿದ್ರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.